ಪ್ರವಾಸ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಕೆಲಸದಲ್ಲಿ ಬಿಡು ಮಾಡಿಕೊಂಡಾದರೂ ಪ್ರಯಾಣ ಕೈಗೊಳ್ಳುತ್ತೇವೆ. ಹೀಗೆ ಪ್ರಯಾಣ ಮಾಡುವಾಗ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ವರ್ಷಾಂತ್ಯದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಕೂಡ ಹೆಚ್ಚು. ಹಾಗಾಗಿ ನೀವೇನಾದರೂ ಪ್ರಯಾಣ ಮಾಡ್ತಾ ಇದ್ರೆ ನಾವು ಕೊಡೋ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿ. ಪ್ರಯಾಣದಲ್ಲಿ ಆರೋಗ್ಯ ಚೆನ್ನಾಗಿರಬೇಕೆಂದರೆ ಹೇಗೆ ಮಾಡಿ? ನಿಮ್ಮ ಪ್ರಯಾಣ ಸುಖವಾಗಿರಬೇಕೆಂದರೆ ಈ ಗೈಡ್ಲೈನ್ ಅನ್ನು ಫಾಲೋ ಮಾಡಿ. ಆರೋಗ್ಯಕರ ಉಪಹಾರ ಸೇವಿಸಿ. ಪ್ರವಾಸದಲ್ಲಿ ಹೊಟ್ಟೆ ಹಸಿವಾಗುವುದು ಸಾಮಾನ್ಯ, ಏಕೆಂದರೆ ಪ್ರಯಾಣದಿಂದ ದೇಹ ದಣಿದಿರುತ್ತದೆ. ಹಾಗಂತ ಸಿಕ್ಕ ಆಹಾರ ಸೇವಿಸುವುದು ಒಳ್ಳೆಯದಲ್ಲ. ಪ್ರವಾಸದಲ್ಲಿ ಆರೋಗ್ಯಕರ ಆಹಾರವು ಕೆಲಸ ಮಾಡುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಈ ಸ್ಥಿತಿ ತಿಂಡಿ ಮತ್ತು ತ್ವರಿತ ಆಹಾರ ಸೇವಿಸುವುದು ಸಾಮಾನ್ಯ, ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಬಗೆಯ ಆಹಾರಗಳನ್ನು ನಿಯಂತ್ರಣ ಮಾಡಿ. ಆಲ್ಕೋಹಾಲ್ ಅಥವಾ ಧೂಮಪಾನ ಬೇಡ. ಸ್ನೇಹಿತರು ಅಥವಾ ಪಾಲುದಾರರೊಂದಿಗೆ ಪ್ರವಾಸಕ್ಕೆ ಹೋದಾಗ ಆಗಾಗ್ಗೆ ಮದ್ಯದ ಪಾರ್ಟಿಗಳನ್ನು ಆಯೋಜಿಸಲಾಗುತ್ತದೆ. ಪ್ರಯಾಣದಲ್ಲಿ ಮದ್ಯಪಾನ ಅಥವಾ ಧೂಮಪಾನವನ್ನು ಮಿತಿಗೊಳಿಸಬೇಕು, ಏಕೆಂದರೆ ಇದು ನಿದ್ರೆಯ ಮೇಲೆ ಪರಿಣಾಮ ಬೀರುವುದಲ್ಲದೆ ತೀವ್ರ ಆಯಾಸ ಮತ್ತು ಒತ್ತಡಕ್ಕೆ ಕಾರಣವಾಗಬಹುದು. ಸರಿಯಾದ ಪ್ರಮಾಣದ ಆಹಾರ ಸೇವಿಸಿ. ವಾಕಿಂಗ್ ಹೋದಾಗ ಅತಿಯಾಗಿ ತಿನ್ನುತ್ತೇವೆ, ಇದರಿಂದ ವಾಯು ಅಥವಾ ಆಸಿಡಿಟಿ ಸಮಸ್ಯೆ ಶುರುವಾಗುತ್ತದೆ ಅಥವಾ ತೂಕ ಹೆಚ್ಚುತ್ತದೆ. ಪ್ರಯಾಣದಲ್ಲಿ ಫಿಟ್ ಆಗಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಬಯಸಿದರೆ ಮಧ್ಯಾಹ್ನದ ಊಟಕ್ಕೆ ಭಾರಿ ಆಹಾರವನ್ನ ಸೇವಿಸದಿದ್ದರೆ ರಾತ್ರಿಯ ಊಟಕ್ಕೆ ಲಘುವಾಗಿ ತಿನ್ನುವುದು ಒಳ್ಳೆಯದು. ಇದರಿಂದ ರಾತ್ರಿಯಲ್ಲಿ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ. ರಾತ್ರಿ ಸಮಯದಲ್ಲಿ ಪ್ರೋಟೀನ್ ತರಕಾರಿಗಳು, ಪೌಷ್ಟಿಕ ಸೊಪ್ಪುಗಳು, ಸಲಾಡ್ಗಳನ್ನು ಹೊಂದಬಹುದು. ಕೈ ತೊಳೆಯಿರಿ. ಪ್ರವಾಸದಲ್ಲಿದ್ದಾಗ ಅಲ್ಲಿ ಇಲ್ಲಿ ಏನನ್ನಾದರೂ ಮುಟ್ಟಿರುತ್ತೇವೆ. ಈ ಸಮಯದಲ್ಲಿ ಗೊತ್ತಿಲ್ಲದೆ ತಿಂಡಿ ಆಹಾರಗಳನ್ನು ಸೇವಿಸುವಾಗ ಹಾಗೆಯೇ ತಿನ್ನುತ್ತೇವೆ, ಇದು ಒಳ್ಳೆಯ ಅಭ್ಯಾಸವಲ್ಲ. ಆರೋಗ್ಯ ಚೆನ್ನಾಗಿರಲು ಕೈ ನೈರ್ಮಲ್ಯ ಕಾಯ್ದುಕೊಳ್ಳುವುದು. ಕೈಗಳು ಬಾಗಿಲಿನ ಹಿಡಕಿ, ಆಹಾರದ ತಟ್ಟೆ, ಬ್ಯಾಗ್ ಹ್ಯಾಂಡಲ್ ಇತ್ಯಾದಿ ವಸ್ತುಗಳನ್ನು ಮುಟ್ಟುತ್ತೇವೆ. ಅದೇ ಕೈಯಿಂದ ತಿನ್ನುವುದು, ಕಣ್ಣು ಮತ್ತು ಬಾಯಿಯನ್ನು ಮುಟ್ಟಿಕೊಳ್ಳುವುದು ಮಾಡುತ್ತೇವೆ. ಹಾಗಾಗಿ ಯಾವುದೇ ಕೆಲಸ ಮಾಡುವ ಮೊದಲು ಕೈಗಳನ್ನು ತೊಳೆದು ಟವೆಲ್ನಲ್ಲಿ ಒರೆಸಿಕೊಳ್ಳಿ. ಕಣ್ಣು ಬಾಯಿ ಮುಟ್ಟುವಾಗ ಟಿಶ್ಯೂ ಕರ್ಚಿಫ್ ಜೊತೆಗಿಟ್ಟುಕೊಳ್ಳಿ. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.